ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಖಾಸಗಿ ವೈದ್ಯರ ಪ್ರತಿಭಟನೆ ಮುಂದುವರೆದಿದ್ದು, ಎರಡನೇ ದಿನವೂ ಖಾಸಗಿ ಆಸ್ಪತ್ರೆಗಳ ಸೇವೆ ಸ್ಥಗಿತವಾಗಿತ್ತು. ರೋಗಿಗಳು ಪರದಾಡುವಂತಾಯಿತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿ ಸೇವೆಗೆ ಕ್ರಮ ಕೈಗೊಳ್ಳಲಾಗಿತ್ತು. ಖಾಸಗಿ ವೈದ್ಯಕೀಯ ಮಸೂದೆ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಆಸ್ಪತ್ರೆ ವೈದ್ಯರು ಸೇವೆ ಸ್ಥಗಿತಗೊಳಿಸಿ ಸೋಮವಾರದಿಂದ ಬಂದ್ ನಡೆಸಿದ್ದು ಮಂಗಳವಾರವೂ ಮುಂದುವರೆಸಿದ್ದಾರೆ. ಬೆಳಗಾವಿನಲ್ಲಿ ನಡೆಯುತ್ತಿರುವ ಅಧಿವೇಶನದ ಸಂದರ್ಭದಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಜಿಲ್ಲೆಯ 300 ವೈದ್ಯರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯ ಬಹುತೇಕ ಖಾಸಗಿ ಆಸ್ಪತ್ರೆಗಳು, ಕ್ಲಿನಿಕ್, ಮೆಡಿಕಲ್ ಸ್ಟೋರ್ಗಳು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದು, ಇದರಿಂದಾಗಿ ರೋಗಿಗಳು ಪರದಾಡುವಂತಾಗಿದೆ. ಖಾಸಗಿ ವೈದ್ಯರ ಹೋರಾಟದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಆರೋಗ್ಯ ತಪಾಸಣೆಗೆ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ ಎಂದು ನಾಗರಿಕರು ದೂರಿದರು. ಕರ್ಕೊಂಡು ಹೋಗ್ತಾ ಇರ್ತೀವಿ, ನಮಗೂ ತೊಂದರೆ. ಅವ್ರ ರೋಗಿಗಳಿಗಂತೂ ಇದ್ದಿದ್ದು ಮಾನಸಿಕ ಆಗಲೇ ಬೆಳಗ್ಗೆಯಿಂದ ಸುಮಾರು ಜನ ಬಂದಿದ್ದಲ್ಲಿ ವೈದ್ಯರಿಲ್ವ ಯಾಕೆ ಸ್ಟ್ರೈಕು, ಹೆಂಗೆ ಏಂತಿಗೆ ಯಾವ್ದಿಕೆ ಅಂತ ಕೇಳ್ತಾರೆ. ಸಂಬಂಧಪಟ್ಟಂಥ ಸಚಿವರನ್ನ ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ, ಇವರು ಸಂಘ ಸಂಸ್ಥೆಯ ಕಾರ್ಯದರ್ಶಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ವೈದ್ಯಕೀಯ ಸಂಘದ ಅಧ್ಯಕ್ಷರುಗಳಿದ್ದಾರೆ, ಅವರು ಕುಂತ್ಕೊಂಡು ಮಾತಾಡ್ಬೋದಲ್ಲ ಸರ್. ಈ ಮುಷ್ಕರವನ್ನು ಕೈಬಿಟ್ಟು ಈ ಮುಷ್ಕರದಿಂದ ಯಾವುದೇ ಆದಂಥ ಪ್ರತಿಫಲ ಇಲ್ಲ. ರೋಗಿಗಳಿಗೆ ತೊಂದರೆ ಆಗ್ತದೆ ಹೊರತು ಏನು ಪ್ರಯೋಜನ ಇಲ್ಲ ಸರ್. ವೈದ್ಯಕೀಯ ಸಂಘದ ಮುಖಂಡರುಗಳು ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಬಹುದಾಗಿತ್ತು. ಎಲ್ಲಾ ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಸರಿಯಲ್ಲವೆಂದು ಹೇಳಿದ್ದಾರೆ. ಮಕ್ಕಳ ಹಕ್ಕು ನೀಡಿ ಮಕ್ಕಳನ್ನು ಶೋಷಣೆ ಮುಕ್ತಗೊಳಿಸಿ ಎಂದು ಜಿಲ್ಲಾ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಹೇಳಿದ್ದಾರೆ. ಮಕ್ಕಳ ಹಕ್ಕು ದೊರಕಿಸಲು ಪ್ರತಿಯೊಬ್ಬರೂ ಶಪಥ ಮಾಡಬೇಕು. ಶೋಷಣೆಗೊಳಗಾಗಿರುವ ಮಕ್ಕಳನ್ನು ಶೋಷಣೆ ಮುಕ್ತಗೊಳಿಸಬೇಕು ಎಂದು ಸತ್ರ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಹೇಳಿದರು. ಮಕ್ಕಳ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳಾ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಏರ್ಪಡಿಸಿದ್ದ ಮಕ್ಕಳ ವಾರ್ಡ್ ಸಭೆ ಉದ್ಘಾಟಿಸಿದರು. ಮಕ್ಕಳು ಒಂದಲ್ಲ ಒಂದು ರೀತಿ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಹಕ್ಕು, ಶಿಕ್ಷಣ ವಂಚನೆ ಜೊತೆಗೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಬಾಲಕಾರ್ಮಿಕರ ಪದ್ಧತಿ, ಸಮಾಜ ತಲೆ ತಗ್ಗಿಸುವಂತಹ ವಿಚಾರಗಳು, ಇವುಗಳನ್ನು ಸಂಪೂರ್ಣವಾಗಿ ತಡೆಯಲು ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಎಂದರು. ಮಕ್ಕಳು ಗ್ಯಾರೇಜ್, ಹೋಟೆಲ್ಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಲೇ ಇದ್ದಾರೆ. ಅವರು ಶಿಕ್ಷಣದ ಜೊತೆಗೆ ತಮ್ಮ ಬಾಲ್ಯ ವಂಚಿತರಾಗುತ್ತಿದ್ದಾರೆ. ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದು ಜಿಲ್ಲಾ ನ್ಯಾಯಾಧೀಶ ರಾಜೇಂದ್ರ ಬಾದಾಮಿಕರ್ ಹೇಳಿದರು. ದೌರ್ಜನ್ಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ, ಅವರನ್ನು ಕಾರ್ಮಿಕರಾಗಿ ದುಡಿಸಿಕೊಳ್ತಾ ಇದ್ದೀವಿ. ಹೆಜಾರ್ಡಸ್ ಇಂಡಸ್ಟ್ರೀಸ್ ಅಂತ ಇದ್ದಾರೆ, ಅಲ್ಲಿ ಅವರಿಗೆ ಮಕ್ಕಳಿಗೆ ಕೆಲಸಕ್ಕೆ ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದರೂ ನೀವು ನೋಡಿ, ಗ್ಯಾರೇಜ್ದಲ್ಲಿ ಮಕ್ಕಳೇ ಇರ್ತಾರೆ, ಹೋಟೆಲ್ನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಮಕ್ಕಳೇ ಇರ್ತಾರೆ. ಆದರೆ ಅದಕ್ಕೂ ಒಂದು ಕೆಲವು ನಿಯಮಗಳಿವೆ. ಒಬ್ಬ ಮಗುವನ್ನು ಹೋಟೆಲ್ನಲ್ಲಿ ಅಥವಾ ಯಾವುದೇ ಒಂದು ಸಾಮಾನ್ಯ ಇದರಲ್ಲಿ ಇಟ್ಕೊಂಡ್ರೆ 5 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಅಟೆಸ್ಟೆಚ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದರೆ ನಾವು ನೋಡ್ತಾ ಇರೋದೇನು, ಬೆಳಿಗ್ಗೆ 6 ಗಂಟೆ ಅಥವಾ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಒಂದು ಮಗು ದುಡಿತಾ ಇದೆ, ಅದಕ್ಕೆ ಪ್ರತಿಫಲ ಏನೇನು ಇಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಅದು ಶಿಕ್ಷಣದಿಂದ ವಂಚಿತ ಆಗುತ್ತೆ, ಅದರ ಬಾಲ್ಯದಿಂದ ವಂಚಿತ ಆಗ್ತಾ ಇದೆ. ಇವನ್ನೆಲ್ಲ ನಾವು ಗಂಭೀರವಾಗಿ ಚಿಂತಿಸುವಂತಹ ಒಂದು ಸಮಯ ಬಂದಿದೆ. ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಅವಕಾಶ ಕಲ್ಪಿಸಬೇಕು, ಅವರಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಯಾರಿಗೆ ಗೊತ್ತು, ಯಾವ ಮಗು ಮುಂದೆ ದೇಶದ ಯಾವುದೇ ಉನ್ನತ ಸ್ಥಾನ ಪಡೆಯಬಹುದು, ಅದಕ್ಕೆಲ್ಲ ಅವಕಾಶ ನೀಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಮಕ್ಕಳ ದಿನಾಚರಣೆ ಕೇವಲ ಆಚರಣೆಗೆ ನೇಮಕವಾಗದೆ ಮಕ್ಕಳಿಗೆ ಹಕ್ಕು ಕಲ್ಪಿಸುವ, ಶೋಷಣೆ ಮುಕ್ತಗೊಳಿಸುವ ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು ಎಂದು ನ್ಯಾಯಾಧೀಶರು ಆಶಿಸಿದರು. ಜಿಲ್ಲಾ ನ್ಯಾಯಾಧೀಶ ರಾಜೇಂದ್ರ ಬಾದಾಮಿಕರ್ ಅವರು ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನ್ನಾಳ್ಕರ್, ಜಿಲ್ಲಾಸ್ಪತ್ರೆ ಶಸ್ತ್ರ ಚಿಕಿತ್ಸಕ ಡಾ ವೀರಭದ್ರಯ್ಯ, ಡಿಎಚ್ಒ ಡಾ ಎಚ್ ಎ ರಂಗಸ್ವಾಮಿ, ನಗರಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ, ಡಿವೈಎಸ್ಪಿ ನಾಗರಾಜು, ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎ ನರಸಿಂಹಮೂರ್ತಿ ಮೊದಲಾದವರು ಭಾಗವಹಿಸಿದರು.
ತುಮಕೂರಿನ ಸಿದ್ದಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಚಲನಚಿತ್ರ ನಟನಟಿಯರು ಪಾಲ್ಗೊಂಡಿದ್ದರು. ತುಮಕೂರಿನ ಎಸ್ಎಸ್ಐಟಿ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಹಿರಿಯ ನಟಿ ಶ್ರುತಿ, ಕಳನಟ ರವಿಶಂಕರ್ ಸೇರಿದಂತೆ ಅನೇಕ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರವಿಶಂಕರ್, ಕನ್ನಡ ಚಿತ್ರಗಳನ್ನು ಹೆಚ್ಚಾಗಿ ನೋಡುವ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದರು. ಕೇವಲ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸದೆ ವರ್ಷಪೂರ್ತಿ ನಿತ್ಯೋತ್ಸವ ಆಗಬೇಕೆಂದು ತಿಳಿಸಿದರು. ಬಿಡುಗಡೆಯಾಗಿರುವ ಕಾಲೇಜ್ ಕುಮಾರ್ ಎಂಬ ಚಿತ್ರವು ತುಮಕೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಉತ್ತಮ ಯಶಸ್ಸು ಕಾಣುತ್ತಿದೆ ಎಂದು ರವಿಶಂಕರ್ ಹೇಳಿದರು. ತುಮಕೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಾ ಈ ಚಿತ್ರ ಪ್ರದರ್ಶನವಾಗುತ್ತಿರುವ ಚಿತ್ರಮಂದಿರಗಳಿಗೆ ತೆರಳಿ ಅಲ್ಲಿನ ಅಭಿಮಾನಿಗಳಿಂದ ಸಲಹೆ ಸಹಕಾರ ಪಡೆಯುವುದಾಗಿ ಹೇಳಿದರು. ಸ್ಟೇಟ್ ವೈಡ್ ಎಲ್ಲಾ ಕಡೆಯಿಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಇವತ್ತು 5th ಡೇ ಆಲ್ರೆಡಿ 4 ಡೇಸ್ ಆಗಿದೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಟಾಪ್ ಮೇನ್ ಇದಕ್ಕೆ ಏನಂದ್ರೆ ಥಿಯೇಟರ್ ಬಂದು ನೋಡಿ ಅಲ್ಲಿಂದ ಮೌತ್ ಟು ಮೌತ್ ಟಾಪ್ ತುಂಬಾ ಚೆನ್ನಾಗಿದೆ ಪಾಸಿಟಿವ್. ಅಂಡ್ ಆಲ್ರೆಡಿ ತೆಲುಗು ತಮಿಳು ಎಲ್ಲ ರೈಟ್ಸ್ಗೋಸ್ಕರ ಆಲ್ರೆಡಿ ನಿನ್ನೆಯಿಂದ ಶುರು ಮಾಡಿದೆ ಪಿಕ್ಚರ್ ನೋಡೋಕೆ ಅಂತ. ಸೊ ಒಂದು ತುಂಬಾ ಹೆಮ್ಮೆ ಪಡೋ ವಿಷಯ ನಮ್ಮ 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 ಚಿತ್ರಗಳು ಈಗ ಇಲ್ಲಿ ಕೂಡ ನೋಡಿ ಇಮಿಡಿಯೇಟ್ ಆಗಿ ಲೈಕ್ಸ್ ಅಂದ್ರೆ ಆ ಮಟ್ಟಕ್ಕೆ ಇದು ಒಂದು ಒಳ್ಳೆ ರೀಚ್ ಆಗಿದೆ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ ತುಂಬಾ ಧನ್ಯವಾದ. ಈ ಸಂದರ್ಭದಲ್ಲಿ ಹಿರಿಯ ನಟಿ ಶ್ರುತಿ, ಕೆಂಡಸಂಪಿಗೆ ಚಿತ್ರದ ನಾಯಕ ನಟ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಒಳ್ಳೆ ಸಿನಿಮಾ ಆಗಿದ್ದರಿಂದ ಅದಕ್ಕೊಂದು ಒಳ್ಳೆ ಪ್ರಚಾರಗಳನ್ನು ಕೊಟ್ಟು ಜನರ ಹತ್ರ ಹೋಗಿ ಇದನ್ನು ನೋಡಿ ಅಂತ ಹೇಳುವಂತ ಪ್ರಯತ್ನ ನಮ್ಮ ಚಿತ್ರತಂಡದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಸಿನಿಮಾಗಳಿಗೂ ಒಂದು ಒಳ್ಳೆಯ ಮೌಲ್ಯಗಳಿರುವಂತ ಕಥೆಗಳು ಸಿಕ್ಬಿಡುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಮನರಂಜನೆಗೆ ಅದೇ ಮಾನದಂಡವೂ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದೊಂದು ಸಿನಿಮಾಗಳಿಗೆ ಆತರ ಒಲಿದು ಬಿಡುತ್ತೆ. ಈ ಸಿನಿಮಾದಲ್ಲಿ ಮನರಂಜನೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಒಂದು ಕುಟುಂಬಕ್ಕೆ ಒಳ್ಳೇದಾಗುವಂತಹ ವಿಚಾರ ಈ ಸಿನಿಮಾದಲ್ಲಿ ಇರೋದ್ರಿಂದ ಆನಂತರ ವಿದ್ಯಾರ್ಥಿಗಳು ರವಿಶಂಕರ್ ಜೊತೆ ಮೊಬೈಲ್ಗಳಲ್ಲಿ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳುತ್ತಿದ್ದರು. ಇದರಿಂದಾಗಿ ಕೆಲಕಾಲ ರವಿಶಂಕರ್ ಗೊಂದಲಕ್ಕೆ ಒಳಗಾದರು. ತುಮಕೂರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ 64ನೇ ಸಹಕಾರ ಸಪ್ತಾಹ ಆಚರಣೆಯಾಯಿತು. ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಶಾಸಕ ಕೆಎನ್ ರಾಜಣ್ಣ ಅವರಿಗೆ ಸಹಕಾರ ಸಚಿವ ಸ್ಥಾನ ದೊರೆಯದಿದ್ದಕ್ಕೆ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಹೇಳಿದರು. ತುಮಕೂರಿನ ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ 64ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಹಕಾರ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿಕೊಂಡು ಬಂದ ರಾಜಣ್ಣರವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷ ಆಸಕ್ತಿ ವಹಿಸಿ ಸಹಕಾರ ಸಚಿವ ಸ್ಥಾನ ನೀಡುತ್ತಾರೆಂಬ ನಿರೀಕ್ಷೆ ಇತ್ತು. ಆದರೆ ಅಭಿಮಾನಿಗಳ ನಿರೀಕ್ಷೆ ವಿಫಲವಾಯಿತೆಂದು ನೋವಿನಿಂದ ನುಡಿದರು. ಸಹಕಾರಿ ಬ್ಯಾಂಕುಗಳಲ್ಲಿ ಸ್ತ್ರೀಶಕ್ತಿ ಸಂಘಗಳಿಗೆ ಯಾವುದೇ ಷರತ್ತುಬದ್ಧ ಶ್ಯೂರಿಟಿ ಸಹ ತೆಗೆದುಕೊಳ್ಳದೆ ಕೇವಲ ನಂಬಿಕೆ ಆಧಾರದ ಮೇಲೆ ಸಾಲ ನೀಡಲಾಗುತ್ತಿದೆ ಎಂದರು. ಸಕಾಲದಲ್ಲಿ ಸಾಲ ವಾಪಸ್ಸು ನೀಡುತ್ತಾರೆಂಬ ನಿರೀಕ್ಷೆ ಮೇರೆಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ನೀಡಲಾಗುತ್ತಿದ್ದು ಪಹಣಿ ಆಧಾರದ ಮೇಲೆ ರೈತರಿಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಪತ್ತಿನ ಸಹಕಾರ ಸಂಘಗಳು ರೈತರಿಗೆ ಬಡವರಿಗೆ ತುಂಬಾ ಸ್ಪಂದಿಸುತ್ತಿದೆ ಎಂದು ಹೇಳಿದರು. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಆರ್ ರಾಜೇಂದ್ರ ಉದ್ಘಾಟಿಸಿ, ತಮ್ಮ ತಂದೆ ಕೆಎನ್ ರಾಜಣ್ಣರವರು ಬಡವರಿಗೆ ರೈತರ ನೆರವಿಗೆ ಸದಾ ಸ್ಪಂದಿಸುತ್ತಿದ್ದು ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆಂದರು. ಮತ್ತೆ ಏನು ಬರಗಾಲ ಒಂದು ಮಳೆ ಬರಬೇಕು ಬರಗಾಲ ಬೀಳ್ಕೊಳ್ಬೇಕು ಈ ರಾಜ್ಯದಲ್ಲಿ ಒಂದು ರೈತರು ಎರಡು ರಾಜ್ಯಗಳ ಬಿಸಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಾಗಿ ಸಮಾಲೋಚನೆ ಮಾಡಿ ಒಂದು ಸರ್ಕಾರದಿಂದ ಸಾಲ ಮನ್ನಾವನ್ನು ಮಾಡಿದ್ದಾರೆ. ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬಿಜಿ ವೆಂಕಟಗೌಡ ಅಧ್ಯಕ್ಷತೆ ವಹಿಸಿದ್ರು. ಸಹಕಾರಿ ಮುಖಂಡರುಗಳಾದ ಬಿಎನ್ ನಾಗರಾಜ್, ಎನ್ ಗಂಗಣ್ಣ, ಲಕ್ಷ್ಮೀನಾರಾಯಣ್, ಬಿಜಿ ಕೃಷ್ಣಪ್ಪ,
ಬಿಮೂರ್ತಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಹಿರಿಯ ಸಹಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರೋಟರಿ ತುಮಕೂರಿನಿಂದ ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಹಾಗೂ ಮಕ್ಕಳ ದಿನಾಚರಣಾ ಕಾರ್ಯಕ್ರಮ ನಡೆಯಿತು. ತುಮಕೂರಿನಲ್ಲಿ ರೋಟರಿ ತುಮಕೂರು ಹಾಗೂ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಹಾಗೂ ಮಕ್ಕಳ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಕೇಂದ್ರ ಗ್ರಂಥಾಲಯ ಆವರಣದಲ್ಲಿ ನಡೆದ ಸಮಾರಂಭವನ್ನು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಉದ್ಘಾಟಿಸಿದರು. ಮರಗಿಡ ಉಳಿಸಿ ಬೆಳೆಸುವ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಪರಿಸ್ಥಿತಿ ಬಂದಿದೆ. ಕುಡಿಯುವ ನೀರು ಗಾಳಿ ಕಲುಷಿತಗೊಂಡಿದೆ, ಆರೋಗ್ಯ ಹದಗೆಡುತ್ತಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ಪರಿಸರ ಸರಿಪಡಿಸಿಕೊಳ್ಳಬೇಕಾಗಿದೆ ಎಂದು ಸ್ವಾಮೀಜಿ ಹೇಳಿದರು. ಗಿಡಮರ ಬೆಳೆಸಲು ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು, ಮುಂದಿನ ಭವಿಷ್ಯಕ್ಕಾಗಿ ಪರಿಸರ ಉಳಿಸಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ ಎಂದರು. ಮಕ್ಕಳು ಪುಸ್ತಕ ಓದುವ ಹವ್ಯಾಸವನ್ನು ಹೆಚ್ಚು ಬೆಳೆಸಿಕೊಳ್ಳಬೇಕು. ಪುಸ್ತಕ ಉತ್ತಮ ಸ್ನೇಹಿತ ಇದ್ದಂತೆ, ಯೋಗ್ಯ ಮಾರ್ಗದರ್ಶನ ನೀಡುವ ಪುಸ್ತಕಗಳನ್ನು ಓದಬೇಕು, ಪುಸ್ತಕ ಪ್ರೀತಿ ಬೆಳೆಸಿಕೊಳ್ಳಬೇಕು ಎಂದು ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ಮಕ್ಕಳು ಮುಂದಿನ ಭವಿಷ್ಯದ ಎಲ್ಲ ಗೋಪು ಇರುವಂತಹವರು. ಆದ್ದರಿಂದ ಮುಂದಿನ ಭವಿಷ್ಯಕ್ಕಾಗಿ, ನಿಮಗಾಗಿ ನಾವು ಪರಿಸರವನ್ನು ಉಳಿಸಬೇಕಾಗಿರುವಂತಹದ್ದು. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟಿರಲಿ ಅಂತ ಒಂದು ಹಾಡಿದೆ. ಹಾಗೆ ಮುಂದಿನ ಪ್ರಜೆಗಳಾಗುವಂತಹ ನಿಮಗೆ ಉತ್ತಮ ಪರಿಸರವನ್ನು ಉಳಿಸಿಕೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವೂ ಕೂಡ ಆಗಿರುವಂತಹದ್ದು. ಆದ್ರಿಂದ ಒಂದು ಮರ ನಮ್ಗೇನೆಲ್ಲ ಕೊಡಬಹುದು, ಇದೆಲ್ಲ ಒಂದು ಹನಿಗಳನ್ನು ಓದಿರುವಂತಹ ಅವರು. ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ನೂರಾರು ವರ್ಷ ತೊಲೆಯಾಗಿ ಉಳಿಯಿತು. ನೂರು ವರ್ಷ ಆಡಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಅಂತ ಇದೆ. ಒಂದು ಮರ ನೋಡಿ ಎಷ್ಟು ಇರುವವರೆಗೂ ಕೂಡ ನೆರಳನ್ನಾರ ಕೊಡುತ್ತದೆ, ಹಣ್ಣು ಕೊಡದೆ ಹೋದರೂ ಕೂಡ. ಈ ವೇಳೆ ಪರಿಸರ ರಕ್ಷಣೆ, ಸ್ವಚ್ಛತೆ, ಪುಸ್ತಕ ಪ್ರೀತಿ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ, ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾ ವೀರಭದ್ರಯ್ಯ, ಪರಿಸರ ಇಲಾಖೆ ಅಧಿಕಾರಿ ಟಿಆರ್ ಕುಮಾರಸ್ವಾಮಿ, ರೋಟರಿ ತುಮಕೂರು ಅಧ್ಯಕ್ಷ ಡಾ ಎಸ್ ಎಲ್ ಕಾಡದೇವರ ಮಠ, ಕೆಎಸ್ ವಿಶ್ವನಾಥ್, ಬಿಳಿಗೆರೆ ಶಿವಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. ವಿವಿಧ ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. 64ನೇ ಸಹಕಾರ ಸಪ್ತಾಹದ ಅಂಗವಾಗಿ ಈ ತಿಂಗಳ 18ರಂದು ತುಮಕೂರಿನ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ಏರ್ಪಾಡಾಗಿದೆ. ತುಮಕೂರಿನ ಜಿಲ್ಲಾ ಸಹಕಾರ ಯೂನಿಯನ್ ವತಿಯಿಂದ ಇದೇ ತಿಂಗಳ 18ರಂದು ಅಮನಿಕೆರೆಯ ಗಾಜಿನ ಮನೆ ಆವರಣದಲ್ಲಿ ತಾಂತ್ರಿಕ ಜಾಗೃತಿ ಮತ್ತು ನಗದು ರಹಿತ ಪಾವತಿ ಮೂಲಕ ಆರ್ಥಿಕ ಸೇರ್ಪಡೆಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಕುರಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸಹಕಾರ ಮಹಾಮಂಡಲ, ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು, ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ಸೇರಿದಂತೆ ವಿವಿಧ ಸಂಘಗಳ ಆಶಯದಲ್ಲಿ ನಡೆಯಲಿದೆ ಎಂದು ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಬಿಎಚ್ ಕೃಷ್ಣಾರೆಡ್ಡಿ ಮತ್ತು ಹಾಲು ಒಕ್ಕೂಟದ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕ ಕೆಎನ್ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಸಹಕಾರ ಸಚಿವ ರಮೇಶ್ ಜಾರಕಿಹೊಳಿ ಉದ್ಘಾಟಿಸುವರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಸಹಕಾರಿ ಧ್ವಜಾರೋಹಣ ನೆರವೇರಿಸುವರು. ರಾಜ್ಯ ಸಹಕಾರ ಮಹಾಮಂಡಲ ಅಧ್ಯಕ್ಷ ಡಾ ಶೇಖರಗೌಡ ಮಾಲಿ ಪಾಟೀಲ್, ಶಾಸಕ ಕೆ ಷಡಕ್ಷರಿ, ಲೋಕಸಭಾ ಸದಸ್ಯ ಎಸ್ಪಿ ಮುದ್ದಹನ್ಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್, ಸಹಕಾರ ಸಂಘಗಳ ನಿಬಂಧಕ ಎಂಕೆ ಅಯ್ಯಪ್ಪ ಮತ್ತಿತರರು ಪಾಲ್ಗೊಳ್ಳುವರು. ಈ ಸಂದರ್ಭದಲ್ಲಿ ಸಹಕಾರಿ ವಿಶೇಷ ಸಂಚಿಕೆ ಬಿಡುಗಡೆ, ಸಹಕಾರಿ ಸಂಸ್ಥೆಗಳಿಗೆ ಸನ್ಮಾನ, ಸ್ವಾಭಿಮಾನಿ ಸಹಕಾರಿ ಪತ್ರಿಕೆ ಬಿಡುಗಡೆ, ಸಹಕಾರಿ ವಸ್ತು ಪ್ರದರ್ಶನ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೊಂಡವಾಡಿ ಚಂದ್ರಶೇಖರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಸಹಕಾರಿ ಸಚಿವರಾದಂತಹ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿರುತ್ತಾರೆ ಸ್ನೇಹಿತರೆ. ಅದಾದ ನಂತರ ಇನ್ನ 5 ದಿವಸಗಳ ಕಾರ್ಯಕ್ರಮ ಬೇರೆ ಬೇರೆ ಎಲ್ಲ ಕಡೆ ನಡೆಯುತ್ತೆ. ಇದರ ಒಂದು ಅಂಗವಾಗಿ ದಿನಾಂಕ 18ನೇ ತಾರೀಕು ತುಮಕೂರಿನಲ್ಲಿ ಕೂಡ ಶನಿವಾರ ನಮ್ಮ ಗಾಜಿನ ಮನೆಯಲ್ಲಿ ಒಂದು ಬೃಹತ್ ರಾಜ್ಯಮಟ್ಟದ ಕಾರ್ಯಕ್ರಮ ನಾವು ಸಹಕಾರಿಗಳೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಸಹಕಾರಿ ಪ್ರಮುಖರಾದ ಆರ್ ರಾಜೇಂದ್ರ, ಎನ್ ಗಂಗಣ್ಣ, ಬಿಜಿ ವೆಂಕಟೇಗೌಡ, ಬಿ ಗಂಗಾಧರಯ್ಯ, ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಟಿವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಕ್ಕಳ ದಿನಾಚರಣೆಯ ಅಂಗವಾಗಿ ತುಮಕೂರಿನ ಕಾಳಿದಾಸ ಪ್ರೌಢಶಾಲೆಯಲ್ಲಿ ವಿಶೇಷ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವು ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಶಿರಗೇಡ್ನ ಕಾಳಿದಾಸ ಪ್ರೌಢಶಾಲೆಯಲ್ಲಿ ಮಕ್ಕಳ ಕಲರವ ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಲೆಯಲ್ಲಿ ಆಕರ್ಷಕ ಕಾರ್ಯಕ್ರಮ ವಿಶಿಷ್ಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. 20ಕ್ಕೂ ಹೆಚ್ಚು ಶಾಲೆಗಳ 7ನೇ ತರಗತಿ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೋರಂಜನೆಯ ರಸದೂಟ ಸವಿದ್ರು, ಬಹುಮಾನಗಳನ್ನು ಪಡೆದು ಸಂಭ್ರಮಿಸಿದ್ರು. ಮನೋರಂಜನೆಯ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆದ್ದು ಸಡಗರಪಟ್ಟರು. ಸೋತವರು ಪಾಲ್ಗೊಂಡಿದ್ದಕ್ಕೆ ಖುಷಿಪಟ್ಟರು. ಶ್ರೇಷ್ಠ ವಿಜ್ಞಾನ ಪ್ರಯೋಗಾಲಯಗಳ ಪರಿಚಯ, ಕಂಪ್ಯೂಟರ್ ಪ್ರಯೋಗಾಲಯ
ವಲಯದಲ್ಲಿ ಮಕ್ಕಳು ಕಂಪ್ಯೂಟರ್ ಬಳಕೆ, ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ಹೊಸ ವಿಚಾರಗಳನ್ನು ಕಲಿತರು. ಮಕ್ಕಳ ಚಲನಚಿತ್ರ ನೋಡಿ ಆನಂದಿಸಿದ್ರು. ಇದರ ಅಂಗವಾಗಿ ಕಾಳಿದಾಸ ಕಾಲೇಜಿನ ಸಂಸ್ಥಾಪಕ ಪ್ರಾಂಶುಪಾಲರಾದ ದಿವಂಗತ ಕೆಸಿ ರಾಮಯ್ಯನ್ ಅವರ ಸ್ಮರಣಾರ್ಥ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲ್ಪನೆಯ ಚಿತ್ರ ಬಿಡಿಸಿ ಸಂಭ್ರಮಿಸಿದ್ರು. ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಶಿಕ್ಷಕ ವರ್ಗದವರು ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಯಶಸ್ವಿಗೊಳಿಸಿದ್ರು. ಮಕ್ಕಳು ಸರ್ವಾಂಗೀಣರಾಗಿ ಬೆಳೆಯಬೇಕು, ಅವರಲ್ಲಿ ಪ್ರತಿಭೆ ಆಸಕ್ತಿ ಬೆಳೆಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದು ಕಾಳಿದಾಸ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಗಿರೀಶ್ ಹೇಳಿದರು. ಶಾಲೆಯಲ್ಲಿ ಬಹಳ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಮಕ್ಕಳ ದಿನದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಮಕ್ಕಳ ದಿನದ ಆಚರಣೆಗೆ ನಮ್ಮ ಶಾಲೆಯ ಸುತ್ತಲೂ ಇರತಕ್ಕಂತಹ ಸುಮಾರು 20 ಶಾಲೆಯ ಗ್ರಾಮೀಣ ಶಾಲೆಯ 7ನೇ ತರಗತಿಯ ಮಕ್ಕಳನ್ನು ನಾವು ಆಹ್ವಾನ ಮಾಡಿದ್ದೀವಿ. ಆ ಮಕ್ಕಳಿಗೆ ಇವತ್ತು ಬಹಳ ಸಂತೋಷ ಉಲ್ಲಾಸವಾಗಿರಬೇಕು ಅಂದ್ಬಿಟ್ಟು ಪಾಠ ಜೊತೆಗೆ ಆಟ, ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ಮಕ್ಕಳಿಗೆ ಬಾಲಿಂದ ಬಕೆಟ್, ಮಡಿಕೆ ಒಡೆಯೋದು, ಮ್ಯೂಸಿಕಲ್ ಚೇರು, ಇವು ಆಟಗಳು ಸುಮಾರು. ಹೇಗೆ ಇವತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಪರಿಚಯ ಮಾಡಿಕೊಟ್ಟಿದ್ದೀವಿ. ಒಂದು ಸುಸಜ್ಜಿತವಾದ ಲೈಬ್ರರಿ ಅಂದರೆ ಹೇಗಿರುತ್ತೆ ಅನ್ನೋದು ಮಾಡಿಕೊಟ್ಟಿದ್ದೀವಿ. ಒಟ್ಟಾರಾಗಿ ಮಕ್ಕಳಿಗೆ ಒಂದು ಕಾಲೇಜು, ಒಂದು ಪ್ರೌಢಶಾಲೆ ಅಂದರೆ ಹೇಗಿರಬೇಕು ಅನ್ನೋ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಟ್ಟಿದ್ದೀವಿ. ಉಡುಪಿಯಲ್ಲಿ ಈ ತಿಂಗಳ 24ರಿಂದ ಧರ್ಮ ಸಂಸತ್ ನಡೆಯಲಿದೆ. ದೇಶಾದ್ಯಂತ 2000ಕ್ಕೂ ಹೆಚ್ಚು ಹಿಂದೂ ಸಾಧು ಸಂತರು ಭಾಗವಹಿಸಲಿದ್ದಾರೆ. ಈ ತಿಂಗಳ 24ರಿಂದ 3 ದಿನಗಳ ಕಾಲ ದೇಶದ ಸಮಸ್ತ ಹಿಂದೂ ಸಂತರನ್ನ ಒಳಗೊಂಡ ಧರ್ಮ ಸಂಸತ್ ಅಧಿವೇಶನ ಉಡುಪಿಯಲ್ಲಿ ಏರ್ಪಡಿಸಲಾಗಿದೆ. 2000ಕ್ಕೂ ಹೆಚ್ಚು ಸಾಧು ಸಂತರು, ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖಂಡರು ಭಾಗವಹಿಸುವರು ಎಂದು ಸ್ವಾಗತ ಸಮಿತಿ ಉಪಾಧ್ಯಕ್ಷ ಎಸ್ಪಿ ಚಿದಾನಂದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಜಾತಿ ಲಿಂಗ ತಾರತಮ್ಯವಿರದೆ ಸಮಸ್ತ ಹಿಂದೂ ಬಂಧು ಭಗಿನಿಯರಿಗೆ ಸಮಾನ ಧಾರ್ಮಿಕ ಸ್ವಾತಂತ್ರ್ಯ, ಗೋ ಸಂವರ್ಧನೆ, ಗೋರಕ್ಷಣೆ, ಸಮಗ್ರ ಗೋ ಸಂರಕ್ಷಣೆ ಕಾನೂನು, ಮತಾಂತರ ತಡೆದು ಪುನರಾಗಮನದ ವೇಗ ಹೆಚ್ಚಿಸಲು ಸಂತರ ಕ್ರಿಯಾಯುತ, ಸಾಂಸ್ಕೃತಿಕ ಆಕ್ರಮಣ ತಡೆ, ಮನೆಗಳಲ್ಲಿ ಹಿಂದೂ ಸಂಸ್ಕೃತಿ ಸ್ವಾಭಿಮಾನ ಬೆಳೆಸುವ ಯೋಜನೆ, ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಮಂದಿರ ಪುನರ್ ನಿರ್ಮಾಣ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಾಗುತ್ತದೆ ಎಂದರು. ದೇಶಾದ್ಯಂತ ಸಾಧು ಸಂತರು ಭಾಗವಹಿಸುವರು. ಆದಿಚುಂಚನಗಿರಿ ಸಂಸ್ಥಾನದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ರವಿಶಂಕರ್ ಗುರುಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಂಭಾಪುರಿ ಮಠದ ಜಗದ್ಗುರು ಸ್ವಾಮೀಜಿ ಸೇರಿದಂತೆ ಹಲವರು ಅಧಿವೇಶನದಲ್ಲಿ ಪಾಲ್ಗೊಳ್ಳುವರು ಎಂದು ಹೇಳಿದರು. ಸಾಧು ಸಂತರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುತ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ಣಾಯಕ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಜಾತಿ ಲಿಂಗ ತಾರತಮ್ಯವಿಲ್ಲದೆ ಸಮಸ್ತ ಹಿಂದೂ ಬಂಧು ಭಗಿನಿಯರು ಸಮಾನ ಧಾರ್ಮಿಕ ಸ್ವಾತಂತ್ರ್ಯ, ಒಂದನೆಯದಾಗಿ ಗೋ ಸಂರಕ್ಷಣೆ ಹಾಗೂ ಗೋರಕ್ಷಣೆ, ಸಮಗ್ರ ಗೋರಕ್ಷಣಾ ಕಾನೂನು ಬಗ್ಗೆ ಹಾಗೂ ಮತಾಂತರ ತಡೆದು ಪುನರಾಗಮದ ವೇಗ ಹೆಚ್ಚಿಸಲು ಸಂತರ ಸಕ್ರಿಯತೆ. 3 ದಿನಗಳ ಕಾರ್ಯಕ್ರಮದಲ್ಲಿ ಗೋಷ್ಠಿಗಳು, ಚರ್ಚೆ, ಸಂವಾದಗಳು ನಡೆಯಲಿವೆ ಎಂದರು. ಸಂಘಟನೆಗಳ ಮುಖಂಡರಾದ ಜಿಕೆ ಶ್ರೀನಿವಾಸ್, ಜಿಎಸ್ ಬಸವರಾಜು, ತರುಣೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಶಿಡ್ಲಘಟ್ಟದಲ್ಲಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆ ನಡೆಯಿತು. ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಐನಾ ಟ್ರಸ್ಟ್ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆ ನಡೆಯಿತು. ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಆರೋಗ್ಯ, ಶಿಶುಗಳ ಆರೋಗ್ಯ ಮತ್ತು ಆರೈಕೆ, ಹದಿಹರೆಯದ ಮಕ್ಕಳ ಆರೋಗ್ಯಕ್ಕೆ ಪೂರಕವಾದಂತಹ ಯೋಜನೆಗಳನ್ನು ಸರ್ಕಾರ ರೂಪಿಸುವುದನ್ನು ಅಂಗನವಾಡಿ ಕಾರ್ಯಕರ್ತೆಯರು ಸಮರ್ಪಕವಾಗಿ ಜನರಿಗೆ ತಲುಪಿಸಬೇಕೆಂದು ನಗರಸಭೆಯ ಅಧ್ಯಕ್ಷೆ ಪ್ರಭಾವತಿ ಸುರೇಶ್ ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ಬಾಬು ಮಾತನಾಡಿ, ಇಂದು ಮಕ್ಕಳಿಗೆ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಿಂದಲೂ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತಿದ್ದು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು. ಜವಾಹರಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಅವರು ಮಕ್ಕಳು ಕೊಟ್ಟ ಗುಲಾಬಿಯನ್ನು ತಮ್ಮ ಕೋಟಿನ ಜೇಬಿಗೆ ಅಂಟಿಸಿ ಸಂತೋಷ ಪಡುತ್ತಿದ್ದರು. ಮಕ್ಕಳ ಮೇಲಿದ್ದ ಇವರ ಅಕ್ಕರೆ ಪ್ರೀತಿಯ ಸಂಕೇತವಾಗಿ ದೇಶದಾದ್ಯಂತ ಈ ದಿನದಂದು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಂದ ಛದ್ಮವೇಷ ಸ್ಪರ್ಧೆ, ನೃತ್ಯ, ಭಾಷಣ ಸ್ಪರ್ಧೆ ಏರ್ಪಾಡಾಗಿತ್ತು. ವಿವಿಧ ವೇಷಭೂಷಣಗಳನ್ನು ಧರಿಸಿದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ನಗರಸಭೆ ಸದಸ್ಯ ಅಫ್ಸರ್ ಪಾಷಾ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಜಿಕೆ ಲಕ್ಷ್ಮೀದೇವಮ್ಮ, ಸಾಂತ್ವನ ಕೇಂದ್ರದ ಡಾ ವಿಜಯ, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಡಾ ವಿಜಯ್, ಐನಾ ಟ್ರಸ್ಟ್ ನಿರ್ದೇಶಕಿ ವೆರೋನಿಕಾ ಡೇವಿಡ್, ಶಿಶು ಅಭಿವೃದ್ಧಿ ಇಲಾಖೆಯ ಸಂದೀಪ್, ಅಮ್ಜದ್, ರಾಧಮ್ಮ, ಶಾಂತಾ ಜಿಂದಾಳೆ,
ಕಿರಿಯ ಮಹಿಳಾ ಸಹಾಯಕಿಯರು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು. ಕುಣಿಗಲ್ ಕೆರೆ ಏರಿ ಮೇಲಿನ ಸೋಮೇಶ್ವರ ದೇವಸ್ಥಾನ ಶಿಥಿಲಗೊಂಡಿದ್ದು ಜೀರ್ಣೋದ್ಧಾರ ಮಾಡಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ. ಕುಣಿಗಲ್ ಪಟ್ಟಣದ ಮೂಲ ದೇವರಾದ ದೊಡ್ಡಕೆರೆಯ ಏರಿಯ ಮೇಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯ ಸೇರಿದಂತೆ ಸುತ್ತಮುತ್ತಲ ಪರಿವಾರ ದೇವರ ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿದ್ದು ಸರ್ಕಾರ ಜೀರ್ಣೋದ್ಧಾರಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ದೇವಾಲಯ ಆವರಣದಲ್ಲಿನ ಸೋಮೇಶ್ವರ, ಪಾರ್ವತಿ, ಪಂಚಲಿಂಗೇಶ್ವರ, ಉದ್ಭವ ಗಣಪತಿ, ಪದ್ಮೇಶ್ವರ, ಚಂಡಿಕೇಶ್ವರ, ಮಧುಕೇಶ್ವರ, ದುರ್ಗಾ ಪರಮೇಶ್ವರಿ, ನವಗ್ರಹ ಸಮೇತ ಸೂರ್ಯನಾರಾಯಣ, ಅಭಯ ಶಾರದಂ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಬೆಳಗಿನಿಂದಲೇ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯ ದಾಸೋಹ ಸಮಿತಿ ವತಿಯಿಂದ 16ನೇ ವರ್ಷದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಮಂದಿ ಸ್ವಾಮಿಯವರ ಪ್ರಸಾದ ಸವಿದರು. ದಲಿತ ಮುಖಂಡ ವರದರಾಜು 7ನೇ ಶತಮಾನದಲ್ಲಿ ದೊಡ್ಡಕೆರೆ ಏರಿಯ ಮೇಲೆ ನಿರ್ಮಿತವಾದ ದೇವಾಲಯಕ್ಕೆ ಸಾಕಷ್ಟು ಐತಿಹ್ಯ ಇದೆ. ದೇವಾಲಯಗಳು ಮುಜರಾಯಿ ಇಲಾಖೆಗೆ ಸೇರಿದ್ದು ತಾಲೂಕಿನಲ್ಲಿ ಅಧಿಕ ಲಾಭ ತರುವ ಹಲವಾರು ಮುಜರಾಯಿ ಇಲಾಖೆ ದೇವಾಲಯಗಳಿದ್ದು ಈ ದೇವಾಲಯಗಳಿಂದ ಸರ್ಕಾರಕ್ಕೆ ಬರುವ ಲಾಭಾಂಶದಲ್ಲಿ ಪಟ್ಟಣದಲ್ಲಿ ಶಿಥಿಲಾವಸ್ಥೆಯಲ್ಲಿನ ದೇವಾಲಯ ಅಭಿವೃದ್ಧಿಗೆ ಬಳಸುವ ನಿಟ್ಟಿನಲ್ಲಿ ಸರ್ಕಾರ ಔದಾರ್ಯ ತೋರಿ ಐತಿಹಾಸ ಪ್ರಸಿದ್ಧ ಕೆರೆಯ ಏರಿಯ ಮೇಲೆ ಮೂಲದೇವರ ರಕ್ಷಣೆಗೆ ಮುಂದಾಗಬೇಕಿದೆ ಎಂದರು. ದೊಡ್ಡಕೆರೆ ಇಲ್ಲಿ ಶಿವ ಪಾರ್ವತಿ ನರ್ತನ ಮಾಡಿದಂಥ ಜಾಗ. ಈ ಜಾಗ 7ನೇ ಶತಮಾನದಲ್ಲಿ ಆಗಿದ್ದು ಇದನ್ನ ಇವತ್ತಿನ ದಿವಸ ವರ್ಷ ಅನ್ನದಾನ ನಡೀತಾ ಇರ್ತದೆ. ಇಲ್ಲಿ ಸೋಮವಾರ ಕಾರ್ತಿಕ ಕೊನೆ ಸೋಮವಾರದಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಭಕ್ತಾದಿಗಳಿಗೂ ನಡೀತಾ ಇದೆ. ಈ ನರ್ತನಪುರಿ ಜಾಗವನ್ನು ಪುನರುಜ್ಜೀವನಗೊಳಿಸಿ ಹೆಚ್ಚಿನದಾಗಿ ಸರ್ಕಾರದಿಂದ ಈ ಕಡೆ ಗಮನ ಹರಿಸಬೇಕು ಅಂತ ನಾನು ಮತ್ತೊಮ್ಮೆ. ಪ್ರಧಾನ ಅರ್ಚಕ ಶಿವಶಂಕರ್ ಎಲ್ಲೆಡೆ ಶಿವಲಿಂಗ ಸ್ಥಿರ ರೂಪದಲ್ಲಿದ್ದು ಕೆರೆಯ ಸೊಬಗಿಗೆ ಮರುಳಾಗಿ ಭರತನಾಟ್ಯ ಮಾಡಿದ ಹಿನ್ನೆಲೆಯಲ್ಲಿ ಶಿವಲಿಂಗ ಉತ್ತರಕ್ಕೆ ಬಾಗಿದ್ದಾರೆ. ಅಮ್ಮನವರ ವಿಗ್ರಹ ದಕ್ಷಿಣಕ್ಕೆ ಬಾಗಿದೆ. ಈ ದೇವಾಲಯದ ಜೊತೆಯಲ್ಲಿ ಪಂಚಲಿಂಗ, ಶಾರದಾಂಬ, ಸೂರ್ಯನಾರಾಯಣ ಮೂರ್ತಿ ಸೇರಿದಂತೆ ಇತರೆ ಪರಿವಾರ ದೇವತೆಗಳಿವೆ. ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಆದರೆ ದೇವಾಲಯ ಶಿಥಿಲಾವಸ್ಥೆಯಲ್ಲಿದ್ದು ದುರಸ್ತಿ ಕಾರ್ಯ ಆಗಬೇಕಿದೆ ಎಂದರು. ಶಿಡ್ಲಘಟ್ಟ ಬಳಿ ನಲ್ಲಿಮರದ ಹಳ್ಳಿಯಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ಶುದ್ದ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದರು. ಶಿಡ್ಲಘಟ್ಟ ಪಟ್ಟಣದ ಹೊರವಲಯದ ನಲ್ಲಿಮರದ ಹಳ್ಳಿಯಲ್ಲಿ ಟೌನ್ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ಸುಮಾರು 5 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಶುದ್ದ ಕುಡಿಯುವ ನೀರಿನ ಘಟಕವನ್ನು ಮಾಜಿ ಶಾಸಕ ವಿ ಮುನಿಯಪ್ಪ ಉದ್ಘಾಟಿಸಿದರು. ಘಟಕದ ಸುತ್ತಲೂ ನೈರ್ಮಲ್ಯ ಕಾಪಾಡಲು ನಾಗರಿಕರು ಸಹಕರಿಸಬೇಕು. ಪ್ರತಿಯೊಬ್ಬರು ಶುದ್ದ ನೀರಿನ ಸೇವನೆ ಮಾಡುವುದರಿಂದ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ನಲ್ಲಿಮರದ ಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಜೀರ್ಣೋದ್ದಾರಕ್ಕಾಗಿ ಆರ್ಥಿಕ ಸಹಾಯ ನೀಡುವಂತೆ ನಾಗರಿಕರು ಮನವಿ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮುನಿಕೃಷ್ಣಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ, ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಬೀರ್ ನಾರಾಯಣ ಸ್ವಾಮಿ, ಮಾಜಿ ಅಧ್ಯಕ್ಷ ರಾಮಚಂದ್ರ, ನಿರ್ದೇಶಕ ನರಸಿಂಹಮೂರ್ತಿ, ಡಾಲ್ಫಿನ್ ವಿದ್ಯಾಸಂಸ್ಥೆಯ ಎ ನಾಗರಾಜ್, ಮಡಿಫಳ ಮಾಚಿದೇವ ಸಂಘದ ರಾಜ್ಯ ಉಪಾಧ್ಯಕ್ಷ ಆರ್ ವಿ ರಾಜಣ್ಣ, ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ವೆಂಕಟೇಶಪ್ಪ ಮತ್ತಿತರರು ಹಾಜರಿದ್ದರು. ಗುಬ್ಬಿ ತಾಲೂಕು ವೀರಣ್ಣಗುಡಿಯ ವೀರಭದ್ರಸ್ವಾಮಿ ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಸಿಎಸ್ಪುರ ಹೋಬಳಿ ವೀರಣ್ಣನ ಗುಡಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷ ದೀಪೋತ್ಸವವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ವೈಭವಯುತವಾಗಿ ನಡೆಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಟ್ರಸ್ಟ್ ಬಸವರಾಜು ಅವರು ಲಕ್ಷ ದೀಪೋತ್ಸವವನ್ನು ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕ ಸಂಪ್ರದಾಯಬದ್ದವಾಗಿ ನಡೆಸಲಾಗುತ್ತಿದ್ದು ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿಯವರನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ವೈಭವಯುತವಾದ ಮೆರವಣಿಗೆ ಮಾಡಲಾಗುತ್ತಿದೆ. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತಾದಿಗಳು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಪ್ರಾರ್ಥನೆ, ಗಂಗಾಪೂಜೆ, ಗಣಪತಿ ಪೂಜೆ, ಮಹಾಸಂಕಲ್ಪ, ಪುಣ್ಯವಚನ, ಪಂಚಗಾವ್ಯ, ಮೂಲದೇವರ ಅನುಜ್ಞೆ, ಕಳಶ ಸ್ಥಾಪನೆ, ವೇದಿಕಾರ್ಚನೆ, ಶ್ರೀ ವೀರಭದ್ರ ಸ್ವಾಮಿಯವರಿಗೆ ಫಲ ಪಂಚಾಮೃತಾಭಿಷೇಕ, ಮಹನ್ಯಾಸ ಪೂರ್ವಕ ರುದ್ರಾಭಿಷೇಕ, ಗಣಪತಿ ಹೋಮ, ನವಗ್ರಹ ಮೃತ್ಯುಂಜಯ ಹೋಮ,
ದುರ್ಗಾ ಹೋಮ, ನಕ್ಷತ್ರ ಹೋಮ, ರುದ್ರಾ ಹೋಮ, ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿಯವರಿಗೆ ಮೂಲಮಂತ್ರ ಹೋಮ, ಪೂರ್ಣಾಹುತಿ, ಯಾತ್ರಾದಾನ ಪೂರ್ವಕ ಕಳಸ ವಿಸರ್ಜನೆ, ದೇವಾಲಯ ಪ್ರದಕ್ಷಿಣೆ ಪೂರ್ವಕ ಮಹಾಕುಂಭಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ಮಾಡಲಾಗಿದೆ ಎಂದು ತಿಳಿಸಿದರು. ಸುಮಾರು 300-400 ವರ್ಷ ಇತಿಹಾಸ ಇರತಕ್ಕಂಥ ಪುಣ್ಯಕ್ಷೇತ್ರ. ನಮ್ಮ ಕ್ಷೇತ್ರ ಪ್ರತಿ ವರ್ಷದಂತೆ ಲಕ್ಷ ದೀಪೋತ್ಸವ ಮತ್ತು ಮಹಾರುದ್ರ ಹೋಮ ಇವನ್ನೆಲ್ಲ ಬೆಳಿಗ್ಗೆಯಿಂದ 6:30 ರುದ್ರಾಭಿಷೇಕದಿಂದ ಹಿಡಿದು ಪ್ರತಿಯೊಂದು ಪೂಜೆ ಕಲ್ಯಾಣ ವರ್ಷ. ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ದೀಪ ಬೆಳಗುವ ಮೂಲಕ ಲಕ್ಷ ದೀಪೋತ್ಸವ ಆಚರಣೆ ಮಾಡಿದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.